ಸ್ನೇಹಿತರೆ, ಹೀಗೆ ಮೂರು ದಿನಗಳಿಂದ ಎರಡು ವಿಡಿಯೋಗಳು ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಆ ವೈರಲ್ ಆಗ್ತಿರೋ ವಿಡಿಯೋಗಳಲ್ಲಿ ಹಾಸ್ಪಿಟಲ್ಸ್ ಬೇಕಂತಾನೆ ಕೋವಿಡ್ ಪೇಷಂಟ್ಸ್ಗಳನ್ನು ಸಾಯಿಸ್ತಾ ಇದ್ದಾರೆ ಅಂತ ಮೆಸೇಜ್ನ ಪಾಸ್ ಮಾಡ್ತಾ ಇದ್ದಾರೆ. ಆ ಎರಡು ವಿಡಿಯೋಗಳನ್ನು ಒಂದ್ಸತಿ ಪ್ಲೇ ಮಾಡ್ತೀನಿ ನೋಡಿ. ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋಣ. ಜನ ಈ ವಿಡಿಯೋಗಳನ್ನು ಶೇರ್ ಮಾಡಿ ನೋಡಿ ನಮ್ಮ ದೇಶದ ಹಾಸ್ಪಿಟಲ್ಸ್ಗಳಲ್ಲಿ ಕೊರೋನಾ ಬಂದಿರೋರಿಗೆ ಹೇಗೆ ಹೊಡೆದು ಹೊಡೆದು ಸಾಯಿಸ್ತಾ ಇದ್ದಾರೆ ಅಂತ ದೊಡ್ಡದಾಗಿ ಟೆಕ್ಸ್ಟಲ್ ಹಾಕಿ ವಿಡಿಯೋಗಳನ್ನು ಫುಲ್ ವೈರಲ್ ಮಾಡಿ ಶೇರ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಎರಡು ವಿಡಿಯೋಗಳ ಫ್ಯಾಕ್ಟನ್ನು ಚೆಕ್ ಮಾಡ್ತಾ ಹೋದಾಗ ನನಗೆ ಏನು ಗೊತ್ತಾಯಿತು ಅಂದರೆ, ಮೊದಲನೇ ವಿಡಿಯೋದಲ್ಲಿ ಅಂದರೆ ಈ ವಿಡಿಯೋ ಆ್ಯಕ್ಚುಲಿ ನಮ್ಮ ದೇಶದ್ದೇ ಅಲ್ಲ, ಇದು ಆ್ಯಕ್ಚುಲಿ ಬಾಂಗ್ಲಾದೇಶದಲ್ಲಿ ನಡೆದಿರೋದು. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಢಾಕಾ ಟೈಮ್ಸ್ ಅಂತ ಒಂದು ನ್ಯೂಸ್ ವೆಬ್ಸೈಟಲ್ಲಿ ಫಸ್ಟು ಪಬ್ಲಿಷ್ ಆಯಿತು. ಇದು ಆಗಿದ್ದು ಏಪ್ರಿಲ್ 22ನೇ ತಾರೀಕು 2020ರಲ್ಲಿ, ಅಂದರೆ ಒಂದು ವರ್ಷ ಹಿಂದೆ. ಮತ್ತು ಈ ಸೀನಲ್ಲಿ ಏನು ನಡೀತಿದೆ ಅಂದರೆ, ಅಬೂಬಕರ್ ಎಂಬ ವ್ಯಕ್ತಿ ಕಬ್ರಿಯಾ ಮುಲ್ಲಾ ನಡುವೆ ಗಲಾಟೆ ಆಗುತ್ತೆ. ಅದು ಕ್ರಿಕೆಟ್ ವಿಷಯಕ್ಕೆ, ಕ್ರಿಕೆಟ್ ಆಡ್ತಾ ಆಡ್ತಾ ಇವರಿಬ್ಬರ ನಡುವೆ ದೊಡ್ಡ ಗಲಾಟೆನೇ ಆಗುತ್ತೆ. ಮತ್ತು ಆ ದಿನ ರಾತ್ರಿ ಕಬ್ರಿಯಾ ಮುಲ್ಲಾ ಕುಟುಂಬದವರು ಅಬೂಬಕರ್ ಕುಟುಂಬದವರ ಮೇಲೆ ದಾಳಿನ ಮಾಡ್ತಾರೆ. ಅಬೂಬಕರ್ ಕುಟುಂಬದವರಾದ ಈತ ಮಲಗಿದನಲ್ವಾ, ಆತ ಅವನಿಗೆ ತುಂಬ ಗಾಯಗಳಾಗುತ್ತೆ. ಸೊ ಅವನನ್ನು ಎತ್ತಾಕೊಂಡು ಇಮ್ಮಿಡಿಯೇಟಾಗಿ ಫರೀದ್ಪುರ್ ಜನರಲ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ, ಬಟ್ ಲಾಸ್ಟ್ಗೆ ಸತ್ತೋಗ್ತಾನೆ. ಸೊ ಈ ದೃಶ್ಯದಲ್ಲಿ ಏನು ನಡೀತಿದೆ ಅಂದರೆ, ಆ ಮಲಗಿರೋ ವ್ಯಕ್ತಿಯ ಮಗ, ಅಂದರೆ ಈತ ಇಲ್ಲಿ ನಿಂತಿದ್ದಾನಲ್ವಾ, ಇವನು ಅವರ ಮಗ, ಬಲವಂತವಾಗಿ ಮೆಡಿಸಿನ್ಸ್ಗಳನ್ನು ಬಾಯಿಗೆ ಹಾಕ್ತಿರೋದು. ಆ ವ್ಯಕ್ತಿ ಮೆಡಿಸಿನ್ಸ್ ತಗೋ ಅಂದರೆ ತಗೊಂತಿರಲಿಲ್ಲ. ಸೊ ಅವನ ಮಗ ಬಲವಂತ ಮಾಡ್ತಿದ್ದಾನೆ. ಮತ್ತು ಇನ್ನೊಂದು ಸ್ನೇಹಿತರೆ, ಈ ಪೇಷಂಟ್ಗೂ ಕರೋನಾಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಆ ಪೇಷಂಟ್ಗೆ ಕೊರೋನಾ ಇರಲಿಲ್ಲ. ಸೊ ಈ ವಿಡಿಯೋ ಕ್ಲಾರಿಫೈ ಆಯಿತಾ? ಈಗ ಇನ್ನೊಂದು ವಿಡಿಯೋ ನೋಡೋಣ. ಸೊ ಈ ವಿಡಿಯೋನ ಜನ ಶೇರ್ ಮಾಡಿ ನೋಡಿ ಯಾವ ರೀತಿಯ ಹಾಸ್ಪಿಟಲ್ಗಳು ಕೋವಿಡ್ ಪೇಷಂಟ್ಸ್ಗಳನ್ನು ಬೆಂಡೆತ್ತಿ ಬ್ರೇಕ್ ಆಗ್ತಿದ್ದಾರೆ ಅಂತ. ಹೌದು ಸ್ನೇಹಿತರೆ, ಇದು ನಿಜ. ಪ್ರೈಮ್ ಹಾಸ್ಪಿಟಲ್ ಸ್ಟಾಫು ಪೇಷಂಟ್ಸ್ನ ಹೊಡಿತಿದ್ದಾರೆ. ಇದು ನಡೆದಿರೋದು ನಮ್ಮ ದೇಶದಲ್ಲಿಯೇ, ಬಟ್ ಈ ಪೇಷಂಟ್ಗೂ ಕೊರೋನಾಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇದು ನಡೆದಿರೋದು ಆಗಸ್ಟ್ 24, 2020ರಲ್ಲಿ, ಅಂದರೆ ನಮ್ಮ ದೇಶದಲ್ಲಿರೋ ಪಂಜಾಬ್ನ ಪಟಿಯಾಲದಲ್ಲಿ. ಸೊ ಈ ಸೀನಲ್ಲಿ ಏನು ನಡೀತಿದೆ ಅಂದರೆ, ಹಾಸ್ಪಿಟಲ್ ಒಬ್ಬ ಮೆಂಟಲಿ ಅನ್ಸ್ಟೇಬಲ್ ಪೇಷಂಟ್ಸ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಮತ್ತು ರಾತ್ರಿ ಹೊತ್ತು ಆ ಪೇಷಂಟ್ ತುಂಬ ಗಲಾಟೆನ ಮಾಡ್ತಿರ್ತಾನೆ. ಸೊ ರಾತ್ರಿಯೆಲ್ಲ ಆ ಪೇಷಂಟ್ ಗಲಾಟೆ ಮಾಡ್ತಿದ್ದಾನೆ ಅಂತ ಈ ಹಾಸ್ಪಿಟಲ್ ಸ್ಟಾಫ್ ಬಿ ಪಿನ ರೇಸ್ ಮಾಡಿಕೊಂಡು ಆ ಪೇಷಂಟ್ನ ಚಿತಾಲ್ಪತಾಲ್ ಮಾಡಿಬಿಡ್ತಾನೆ. ಸೊ ನೆಕ್ಸ್ಟ್ ದಿವಸ ಈ ಪೇಷಂಟ್ದು ರಿಲೇಟಿವ್ಸ್ ಬಂದಾಗ ಈ ಪೇಷಂಟ್ ಚಿಕನ್ 65 ಆಗಿರೋದನ್ನು ನೋಡಿ ಅವರು ಪೊಲೀಸ್ ಅವ್ರನ್ನ ಕರೆಸ್ತಾರೆ. ಸೊ ಪೊಲೀಸ್ ಅವರು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿ ನೋಡಿದಾಗ ಈ ದೃಶ್ಯ ಸಿಗುತ್ತೆ. ಸೊ ಇವರಿಬ್ಬರು, ಅಂದರೆ ಗುರುದೀಪ್ ಸಿಂಗ್, ಮೊಹಮ್ಮದ್ ರಾಹುಲ್, ಇವರಿಬ್ಬರೇ ಆ ಪೇಷಂಟ್ನ ಹೊಡೆದಿರೋದು. ಸೊ ಪೊಲೀಸ್ ಅವರು ಇವರನ್ನು ಅರೆಸ್ಟ್ ಮಾಡಿ ಚಿಕನ್ 65 ಕರೆಕ್ಟಾಗಿ ಹೇಗೆ ಮಾಡೋದು ಅಂತ ಚಿತಾಲ್ ಪತಾಲ್ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದಾರೆ. ಸ್ನೇಹಿತರೆ, ಮೊದಲನೇ ವಿಡಿಯೋ ಮತ್ತು ಎರಡನೇ ವಿಡಿಯೋದಲ್ಲಿರೋ ಪೇಷಂಟ್ಸ್ಗೂ ಮತ್ತು ಕರೋನಾಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಸೊ ಫೇಸ್ಬುಕ್ಕಲ್ಲಿ ಪಿ ಎಚ್ ಡಿ ಮಾಡಿರೋರೆಲ್ಲ ಏನು ಈ ವಿಡಿಯೋನ ಶೇರ್ ಮಾಡಿದ್ದೇ ಮಾಡಿದ್ದು, ಸ್ಟೇಟಸ್ಗಳನ್ನು ಹಾಕಿದ್ದೇ ಹಾಕಿದ್ದು. ಸ್ನೇಹಿತರೆ, 90% ನೀವು ಫೇಸ್ಬುಕ್ಕಲ್ಲಿ ನೋಡ್ತಿರಲ್ವಾ, ಅವೆಲ್ಲ ಫಾರ್ವರ್ಡ್ಸ್ ಬರೀ ಸುಳ್ಳು, ಅಂದರೆ ಎಲ್ಲ ಫೇಕ್. ಸೊ ಈಗ ನಾನೇನಾದರೂ ಒಂದು ಪದೇ ಹತ್ರ ಹೋಗಿ ಅಥವಾ ಒಂದು ಕಾರ್ಡ್ ಹತ್ರ ಹೋಗಿ ನೋಡಿ ಈ ಕಾರ್ಡ್ ನಾನೇ ಬೆಳೆಸಿದ್ದು ಅಂತ ಏನಾದರೂ ಒಂದು ಸೆಲ್ಫಿ ಹಿಡ್ದು ಹಾಕ್ಬಿಟ್ರೆ ಅಮ್ಮ ನನ್ನನ್ನು ವೈರಲ್ ಮಾಡಿಬಿಡ್ತಾರೆ. ಒನ್ ಲೈಕ್ ಈಸ್ ಈಕ್ವಲ್ ಟು ಒನ್ ಪ್ರೇಯರ್ ಅಂತ. ಮತ್ತು ನಾನೊಂದು ವಾರದಿಂದ ನೋಡ್ತಾ ಇದ್ದೀನಿ, SSLC 15 ಸತಿ ಡುಮ್ಕಿ ಹೊಡೆದಿರ್ತಾರಲ್ವ, ಅವರೆಲ್ಲ ಅದು ಯಾವುದೋ ಮಾತ್ರೆಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಸೊ ಈ ಮಾತ್ರೆನ ತಿನ್ಬಿಡಿ, ಕೊರೋನಾ ಬರಲ್ಲ, ಅದನ್ನು ತಿನ್ಬಿಡಿ, ಇದು ಬರಲ್ಲ, ಯಾರಾದರೂ ನಂಬಿ ಇದನ್ನು ತಿನ್ಬಿಟ್ರೆ ಪಾಕ ಊರು ಬಾಗ್ಲೆ. ಮತ್ತು ಡಾಕ್ಟರ್ಸ್ಗಳಿರೋದೇನಕ್ಕೆ, ನರ್ಸ್ಗಳಿರೋದೇನಕ್ಕೆ, ನನ್ನಂಥ ಬಯಾಲಜಿಸ್ಟ್ ಇರೋದೇನಕ್ಕೆ, ಸೈಂಟಿಸ್ಟ್ಗಳೆಲ್ಲ ಇರೋದು ಏನಕ್ಕೆ? ಪಕ್ಕ ಈ ಫೇಸ್ಬುಕ್ ಪಿ ಎಚ್ ಡಿ ಹೋಲ್ಡರ್ಸ್ ಎಲ್ಲ ಈ ವಿಡಿಯೋ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಏ ನೀನು ದೊಡ್ಡ ಡಾಕ್ಟ್ರಾ ಅಂತ ಕೇಳ್ತಾರೆ. ಹೌದು ಸ್ನೇಹಿತರೆ, ಏನಕ್ಕಂತಂದರೆ ನಾನು ಪಿ ಎಚ್ ಡಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಈ ಅವೇರ್ನೆಸ್ ವಿಡಿಯೋನ ನಾನು ಮಾಡ್ತಾ ಇರೋದು. ಸೊ ಎಲ್ಲ ಫೇಸ್ಬುಕ್ ಮತ್ತು ವಾಟ್ಸಪ್ ಪಿ ಎಚ್ ಡಿ ಹೋಲ್ಡರ್ಸ್ಗೆ ನಂದೊಂದು ಮನವಿ,
ಪ್ಲೀಸ್ ನೀವು ದೇಶನ ಉದ್ಧಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಈ ಟೈಮಲ್ಲಿ ಜನಗಳನ್ನು ಮಿಸ್ಲೀಡ್ ಮಾತ್ರ ಮಾಡಬೇಡಿ ಜನಗಳು ವ್ಯಾಕ್ಸಿನ್ ಹಾಕೊಂಡಿರಾ ಕೊರೋನಾನ ಮೆಚ್ಚಿಕೊಂಡು ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತೀರಾ ಊರೆಲ್ಲ ತಿರುಗಾಡಿ ಎಲ್ರಿಗೂ ಕಾಯಿಲೆಗಳನ್ನು ಮೆಚ್ಚಿಬಿಟ್ಟು ಓಡಾಡ್ತಾ ಇರ್ತಾರೆ ಮತ್ತು ಈ ವಿಡಿಯೋಗಳನ್ನೆಲ್ಲ ಡಾಕ್ಟರ್ಸ್ ಅಥವಾ ನರ್ಸ್ಗಳು ನೋಡಿದ್ರೆ ಅವ್ರಿಗೆ ಏನು ಅನಿಸ್ಬೋದು ಅವ್ರಿಗೆ ಬೇಜಾರಾಗೋದಿಲ್ವಾ ಸೊ ಪ್ಲೀಸ್ ಈ ರೀತಿ ಎಲ್ಲ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಬೇಡಿ ಹಾಂ ಹೇಳು ಮಗ ಏನು ಸ್ಟೇಟಸ್ ನೋಡಬೇಕಾ ಯಾವ್ದು ವಾಟ್ಸಪ್ಪಲ್ಲ ಏಕೆ ಹಾಸ್ಪಿಟ್ಲಿದ್ದಾ ನನ್ನ ಮಗನೇ ತಳ್ಳು ಮುಚ್ಚಿಕೊಂಡು ಫೋನ್ ಇಡು ಮತ್ತು ಕೆಲವು ಫೇಸ್ಬುಕ್ ಕಮ್ ವಾಟ್ಸಪ್ ಕಮ್ ಇನ್ಸ್ಟಾಗ್ರಾಮ್ ಪಿ ಎಚ್ ಡಿ ಹೋಲ್ಡರ್ಸು ಅದೇನೇನೋ ಪೋಸ್ಟ್ಗಳನ್ನು ಶೇರ್ ಮಾಡ್ತಾಯಿದ್ದಾರೆ ಅದೇನಂತಂದರೆ ನೀರಿಗೆ ಟ್ಯಾಕ್ಸ್ ಹೆಕ್ಕಿದ್ದಾಯಿತು ಈಗ ಗಾಳಿಗೆ ಟ್ಯಾಕ್ಸ್ ಹಾಕ್ತಾಯಿದ್ದಾರೆ ಅಂತ ಎಲ್ಲೆಲ್ಲಿಂದಯ ಬರ್ತೀರ ನೀವೆಲ್ಲ ಸೊ ನಾರ್ಮಲಾಗಿ ನಾವು ಉಸಿರೋಡೋ ಗಾಳಿಯಲ್ಲಿ 78% ನೈಟ್ರೋಜನ್ 21% ಆಕ್ಸಿಜನ್ ಮತ್ತು ಬೇರೆ ಬೇರೆಯಾದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೈಡ್ರೋಜನ್ ಗ್ಯಾಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ ವಿಚ್ ಕಂಟೆಂಟ್ಸ್ ಕಂಪ್ರೆಸ್ಡ್ ಆಕ್ಸಿಜನ್ ಇನ್ ಲಿಕ್ವಿಡ್ ಫಾರ್ಮ್ ಈಸ್ 99.5% ಪ್ಯೂರ್ ಸೊ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ 100% ಪ್ಯೂರ್ ಆಕ್ಸಿಜನ್ ಇರುತ್ತೆ ಈ 100% ಪ್ಯೂರ್ ಆಕ್ಸಿಜನ್ ಆಕಾಶದಿಂದ ಏನು ಗುದ್ರೋದಿಲ್ಲ ಇದನ್ನು ಪ್ಯೂರಿಫೈ ಮಾಡಬೇಕಾಗುತ್ತೆ ಸೊ ಎಲ್ಲ ಫೇಸ್ಬುಕ್ ಸ್ಕಾಲರ್ಸ್ಗೆ ಮತ್ತು ಇನ್ಸ್ಟಾಗ್ರಾಮ್ ಪಿ ಎಚ್ ಡಿ ಹೋಲ್ಡರ್ಸ್ಗೆ ನಾನು ಏನು ಹೇಳೋದು ಅಂದರೆ ಅವರು ಗಾಳಿಗೆ ಟ್ಯಾಕ್ಸ್ ಆಗ್ತಾಯಿಲ್ಲ ಕಂಪ್ರೆಸ್ಡ್ ಆಕ್ಸಿಜನ್ ಗ್ಯಾಸ್ಗೆ ಮಾತ್ರ ಚಾರ್ಜ್ ಮಾಡ್ತಾ ಇರೋದು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ತಪ್ಪದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಾದ ಪಿ ಎಚ್ ಡಿ ಹೋಲ್ಡರ್ಸ್ಗೆ ಶೇರ್ ಮಾಡಿ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್